ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಮನವಿ. ರಾಣೆಬೆನ್ನೂರು ಸಮೀಪ ಇರುವ ಅಂಕಸಾಪುರ ಗ್ರಾಮದ ಹತ್ತಿರ ಹಿರಿಯ ಪತ್ರಕರ್ತರ ಮೇಲೆ ನಡೆದ ಭೀಕರ ಅಪಘಾತದ ನೆಪದಲ್ಲಿ ಕೊಲೆ ಸಂಚನ ರೂಪಿಸಿ ಸಂಶಯವಿದ್ದು ಈ ಪ್ರಕರಣವನ್ನು ಕೂಡಲೇ ಸಿಐಡಿಗೆ ನೀಡಬೇಕೆಂದು ಆಗ್ರಹಿಸಿ ರಾಮದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಮದುರ್ಗ ತಾಲೂಕು ದಂಡಾಧಿಕಾರಿ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದರು. ಜೂನ್ 1ರಂದು ರಾತ್ರಿ 12 ಗಂಟೆಗೆ ಆಸುಪಾಸ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಹಾವೇರಿ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಬಿ ಪಾಟೀಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾಂತೇಶ್ ಗೌಡಗಿರಿ, ನಾಗರಾಜ್ ಬಾರ್ಕಿ ಹಾಗೂ ಮಾಲ್ತೇಶ್ ಕುಂದಲ್ಲಿ ಇವರು ಪ್ರಯಾಣಿಸುತ್ತಿದ್ದ ವ್ಯಾಗನಾರ್ ಕಾರು ಚಲಿಸುತ್ತಿದ್ದರು. ಟಿಪ್ಪರ್ ಲಾರಿಯೊಂದು ಸಂಪೂರ್ಣ ಭಾಗದಿಂದ ರಭಸವಾಗಿ ಎದುರುಗಡೆಯಿಂದ ನುಗ್ಗಿದ ಗೌಡಗಿರಿ ಹಾಗೂ ಮಾಲ್ತೇಶ್ ಪರಿಣಾಮ ಸ್ಥಳದಲ್ಲೇ, ಮಹಾಂತೇಶ್ ಕುಂದಳಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದಂತೆ ಲಲಿತಾ ಬಿ ಪಾಟೀಲ್ ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಯಲ್ಲಿ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ನಾಗರಾಜ್ ಬಾರ್ಕಿ ಇವರುಗಳು ತೀವ್ರ ಗಾಯಗಳೆಂದು ಸಾವನ್ನಪ್ಪಿರುವ ಸವಣೂರು ತಾಲೂಕಿನ ಜಲ್ಲಾಪುರ ಗ್ರಾಮದ ಪತ್ರಕರ್ತ ಮಹಾಂತೇಶ್ ಗೌಡಗಿರಿ ಹಾಗೂ ಮಹಾಂತೇಶ್ ಕುಂದಳಿ ಕುಟುಂಬದವರು ಹಾಗೂ ಗ್ರಾಮಸ್ಥರು ಇದೊಂದು ವ್ಯವಸ್ಥಿತ ಕೊಲೆಗೆ ಹಳೆಯ ಟಿಪ್ಪರನ್ನು ಬಳಸಿದ್ದಾರೆ. ಕೆಲವೇ ದಿನಗಳ ಹಿಂದೆ ಹಳೆಯ ಟಿಪ್ಪರ್ ಲಾರಿಗೆ ವಿಮೆಯನ್ನು ಮಾಡಿಸಿ ಪೂರ್ವ ನಿಯೋಜಿತವಾಗಿ ಈ ಕೊಲೆಯ ಸಂಚನ ರೂಪಿಸಿ ಪತ್ರಕರ್ತರು ಪ್ರಯಾಣಿಸುತ್ತಿದ್ದ ವ್ಯಾಗನಾರ್ ಕಾರನ್ನು ಸಂಪೂರ್ಣವಾಗಿ ಭಾಗದಲ್ಲಿ ಚಲಿಸುತ್ತಿದ್ದರೂ ಉದ್ದೇಶಪೂರ್ವಕವಾಗಿ ಅಂಕಸಾಪುರ ಗ್ರಾಮದ ಹತ್ತಿರ ಕೊಲೆ ಮಾಡುವ ಉದ್ದೇಶದ ಸಂಚಿನೊಂದಿಗೆ ಈ ದುರ್ಘಟನೆ ನಡೆದಿದೆ. ಈ ಸಂಚಿನಲ್ಲಿ ಮರಳು ಮಾಫಿಯಾ ಹಾಗೂ ಎಫ್ಸಿಐ ಅಕ್ಕಿ ಮಾಫಿಯಾದ ದುಷ್ಕರ್ಮಿಗಳು ಸ್ಪಷ್ಟವಾಗಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲು ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿಶೇಷ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿಐಡಿಗೆ ವರ್ಗಾಯಿಸಿ ಸತ್ಯಾಸತ್ಯತೆಯನ್ನು ಹೊರತಂದು ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟಿ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು, ಜೊತೆಗೆ ಈ ಘಟನೆಯಲ್ಲಿ ಮಡಿದಂತಹ ಪತ್ರಕರ್ತರ ಕುಟುಂಬಕ್ಕೆ ಹಾಗೂ ತೀವ್ರವಾಗಿ ಗಾಯಗೊಂಡವರಿಗೆ ಚಿಕಿತ್ಸೆ ಪಡೆಯುತ್ತಿರುವ ಪತ್ರಕರ್ತರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆರ್ಥಿಕ ನೆರವು ಒದಗಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷರಾದ ಎಂ ಕೆ ಅಥವಾಡ್, ಉಪಾಧ್ಯಕ್ಷರುಗಳಾದ ಕೆ ಎಚ್ ಪನಿಬನ್, ರಾಮಚಂದ್ರ ಕುಕುಡಿ, ಗೌರವಾಧ್ಯಕ್ಷ ರಮೇಶ್ ರಾಯ್ಭಾಗ್, ಸೊಹೇಲ್ ಬೈರಕ್ದಾರ್, ಈರಣ್ಣ ಕಲ್ಯಾಣಿ, ವೀರೇಶ್ ಬಳಿಗಾರ್, ಕೃಷ್ಣ ಭಟ್ಕುರ್ಕಿ, ಅಭಿಮನುವಳಿ ಉಪಸ್ಥಿತರಿದ್ದರು.